ನಮಸ್ತೆ, ಏಜಿ ನ್ಯೂಸ್ಗೆ ಸ್ವಾಗತ. ಯಾದಗಿರಿ ಜಿಲ್ಲೆಯ ಗುರುಮಠಕಲ್ ಮತಕ್ಷೇತ್ರ ವ್ಯಾಪ್ತಿಯ ಕಣಿಕಲ್ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ 33 ವರ್ಷಗಳ ಹಿಂದೆ ನಿರ್ಮಾಣವಾಗಿರುವ ನೀರಿನ ಟ್ಯಾಂಕ್ ಶಿಥಿಲಗೊಂಡು ಬೀಳುವ ಸ್ಥಿತಿಯಲ್ಲಿ ಇದ್ದು ಅದಕ್ಕೆ ಬಣ್ಣ ಬಡಿದು JGM ನೀರಿನ ಸಂಪರ್ಕ ಕೊಡಲು ಮುಂದಾಗಿರುವುದು ಅಕ್ರಮಕ್ಕೆ ಸಾಕ್ಷಿಯಾಗಿದೆ ಅಂತ ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ನಾಳ್ ಆರೋಪಿಸಿದ್ದಾರೆ. ಸೋಮವಾರ ಬೆಳಿಗ್ಗೆ ಗ್ರಾಮಕ್ಕೆ ಭೇಟಿ ನೀಡಿದ ನಂತರ ಹೇಳಿಕೆ ನೀಡಿರುವ ಅವರು, ಅತ್ಯುತ್ತಮ ನೀರು ಒದಗಿಸುವ ಯೋಜನೆಯಿಂದ ಇಂತಹ ಅಕ್ರಮಗಳಿಂದ ಯೋಜನೆಯ ಹಳ್ಳ ಹಿಡಿಯುವಂತೆ ಮಾಡುತ್ತಿರುವ ಅಧಿಕಾರಿಗಳ ಕ್ರಮದಿಂದಾಗಿ ವಿದ್ಯಾರ್ಥಿಗಳು ಜೀವ ಭೀತಿಯಲ್ಲಿ ಶಾಲೆಗೆ ಹೋಗುವಂತಾಗಿದೆ ಅಂತ ದೂರಿದರು. ಬೀಳುವ ಸ್ಥಿತಿಗೆ ತಲುಪಿರುವುದು ಅಲ್ಲದೆ ಎಲ್ಲ ಕಡೆ ಶಿಥಿಲಗೊಂಡು ಜಂಗು ಹಿಡಿದ ರಾಡುಗಳು ತೇಲಿರುವ ನೀರಿನ ಟ್ಯಾಂಕಿಗೆ ಸುಣ್ಣ ಬಣ್ಣ ಮಾಡಿ ಅದನ್ನೇ ಮರು ನಿರ್ಮಾಣ ಮಾಡಿದಂತೆ ತೋರಿಸಿ ಹಣ ಎತ್ತಿ ಹಾಕಲು ಹೊಂಚು ಹಾಕಿರುವ ಅಧಿಕಾರಿಗಳ ಕೃತ್ಯದಿಂದ ಜನರಿಗೆ ಅಲ್ಲದೆ ಶಾಲೆಯ ವಿದ್ಯಾರ್ಥಿಗಳಿಗೆ ಸಂಕಷ್ಟ ಎದುರಾಗಿ ಭಯದಲ್ಲೇ ಶಾಲೆಗೆ ಹೋಗುವಂತಾಗಿದೆ. ಕೇವಲ ಮಕ್ಕಳಷ್ಟೇ ಅಲ್ಲದೆ ಶಿಕ್ಷಕರು ಕೂಡ ಭೀತಿಯಿಂದಲೇ ಶಾಲೆಗೆ ಹೋಗ್ತಾ ಇದ್ದಾರೆ. ಈಗಾಗಲೇ ಮೇಲ್ದೊಡ್ಡಿ ಶಿಥಿಲಗೊಂಡು ಅದರ ಮೇಲಿರುವ ಚತ್ತು ಕೂಡ ಉದುರಿ ಬಿದ್ದು ಪಾರಿವಾಳಗಳು ಮಂಗಗಳು ಬಿದ್ದು ಸತ್ತು ಹೋಗಿದೆ. ಅದನ್ನು ಸ್ವಚ್ಛ ಮಾಡಲು ಹೋಗಿ ಬಿದ್ದು ತಲೆ ಒಡೆದುಕೊಂಡು ಜೀವ ಉಳಿಸಿಕೊಂಡಿದ್ದಾನೆಂತ ಗ್ರಾಮಸ್ಥರು ದೂರ್ತಾ ಇದ್ದಾರೆ. ತಕ್ಷಣ ಅದನ್ನ ನಿರಸನಗೊಳಿಸಬೇಕು, ಹೊಸ ಮೇಲ್ದೊಟ್ಟಿ ನಿರ್ಮಿಸಬೇಕು, ಹೊಸದಾಗಿ ನೀರಿನ ಸಂಪರ್ಕ ನೀಡಬೇಕು, ತುರ್ತಾಗಿ ಕ್ರಮ ಕೈಗೊಳ್ಳಬೇಕು. ಇಲ್ಲವಾದಲ್ಲಿ ಸೈದಾಪುರ ಪೊಲೀಸ್ ಠಾಣೆಯಲ್ಲಿ ಗ್ರಾಮ ಪಂಚಾಯತ್ PDO ತಾಲೂಕು ಪಂಚಾಯತ್ ಇಒ ವಾಟರ್ ಸಪ್ಲೈ JE AEE ಅವರ ವಿರುದ್ಧ ಪ್ರಕರಣ ದಾಖಲಿಸಲಾಗುತ್ತೆ ಅಂತ ಎಚ್ಚರಿಕೆ ನೀಡಿದ್ರು. ಯಾದಗಿರಿ ಜಿಲ್ಲೆ ಗುರುಮಠಕಲ್ ಮತಕ್ಷೇತ್ರ ವ್ಯಾಪ್ತಿಗೆ ಬರ್ತಕ್ಕಂಥ ಕಣೇಕಲ್ ಗ್ರಾಮದಲ್ಲಿ ಶಾಲಾ ಆವರಣದಲ್ಲಿ ನಿರ್ಮಾಣ ಆಗಿರತಕ್ಕಂಥ 33 ವರ್ಷ ಆಯ್ತು ಕಟ್ಟಿ ನಿರ್ಮಾಣ ಹಾಕಿಸಿ ಇವಾಗೆಲ್ಲ ಶಿಥಿಲಗೊಂಡು ಬೀಳುವ ಸ್ಥಿತಿಯಲ್ಲದ. ಆದರೂ ಕೂಡ JGMದವರು ಅದಕ್ಕೇನ ತೂಕ ಪಾಲಿಸ್ ಮಾಡಿ ಕಲರ್ ಹಚ್ಚಿ ಏನಾದ್ರೆ ಪೈಪ್ ಲೈನ್ ಕೊಡ್ಲಿಕ್ಕೆ ಮುಂದಾಗ್ಯಾರ. ಇಲ್ಲಿ ಏನಾದರೂ ಶಾಲಾ ಮಕ್ಕಳು ಆಟ ಸಮಯದಾಗಲಿ ಇಂಟ್ರೋಲ್ ಟೈಮ್ನಾಗ ಏನಾದರೂ ಆದರೆ ಈ ಮಕ್ಕಳಿಗೆ ಆದರೆ ಯಾರು ಜವಾಬ್ದಾರು? ತಕ್ಷಣ ಅದನ್ನು ತೆರವುಗೊಳಿಸ್ಬೇಕು, ಹೊಸ ಟ್ಯಾಂಕ್ ನಿರ್ಮಾಣ ಮಾಡಿ ಅನುಕೂಲ ಮಾಡಿಕೊಡ್ಬೇಕು. ಇಲ್ಲದಿದ್ದರೆ ನಾಳೆಗೆ ಮಕ್ಕಳಿಗೆ ಏನಾಯ್ತು ಅಂತಂದ್ರೆ ಇದನ್ನು ಯಾರ್ಯಾರು ಮಾಡ್ರೆ ಅವ್ರ ಮ್ಯಾಗ ಎಲ್ಲರ ಮ್ಯಾಗ ಸೈದಾಪುರ ಪೊಲೀಸ್ ಸ್ಟೇಷನ್ದಾಗ ಕೇಸ್ ಮಾಡ್ಬೇಕಾಗ್ತಕ್ಕಂಥದ್ದು ಎಚ್ಚರಿಕೆ ನೀಡ್ತೀನಿ. ಸರ್, ಇದು ನಮ್ಮೂರಿನ ನೀರಿನ ಟ್ಯಾಂಕಿನ ಸಮಸ್ಯೆ ಭಾಳ ಅನ್ನೋನು, ಇದು ಭಾಳ ತೊಂದರೆ ಆಗಿದೆ ಸರ್. ಇದು ಎಲ್ಲ ಬಿರುಕು ಬಿಟ್ಟು ಎಲ್ಲರಿಗೆ ಭಾಳ ತೊಂದರೆ ಆಗಿದೆ ಸರ್. ಇದು ಯಾವುದೇ ರೀತಿಯಿಂದ ಸ್ವಚ್ಛತೆಯೂ ಇಲ್ಲ, ಮತ್ತು ಇಲ್ಲಿ ನಮ್ಮ ಶಾಲೆ ಮಕ್ಕಳಿಗೂ ತೊಂದರೆ ಆಗೋ ಸಿಚುವೇಶನ್ ಆದ ಸರ್. ಮತ್ತು ಇದನ್ನು ಆದಷ್ಟು ಬೇಗ ಹೊಸ ಟ್ಯಾಂಕನ್ನು ನಿರ್ಮಾಣ ಮಾಡಿ ಇಲ್ಲಿರ್ತಕ್ಕಂಥ ಯಾವುದೇ ಸಮಸ್ಯೆಗೆ ಒಳಗಾಗದೆ ನೋಡಿಕೊಳ್ಬೇಕಂತೇಳಿ ನಾವು ಒಂದು ಮನವಿ ಮಾಡಿಕೊಳ್ತೀವಿ ಸರ್. ಈ ಸಂದರ್ಭದಲ್ಲಿ ರಫೀಕ್ ಪಟೇಲ್, ಅಚ್ಚಿಜನಯ್ಯ, ವಾಖಾನ್ ಜಗದೀಶ್, ಹಿರಿಭಟ್ಟ ತಾಯಪ್ಪ, ಮಾಧುವಪ್ಪ, ನಾಗರಾಜ್, ರಮೇಶ್, ಜ್ಞಾನಪ್ಪ, ಮಲ್ಲು, ನಾಗರೆಡ್ಡಿ, ಕುಸುಮಪ್ಪ, ಹನುಮಂತ, ಶಿವಪ್ಪ, ಕಾಶ್ಯಪ್ಪ ಸೇರಿ ಅನೇಕರು ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ AJ News 24/7 ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.